ಬಿಸಿಲ ಬೇಗೆಯಿಂದ ತತ್ತರಿಸಿದ ಬೆಳಗಾವಿ ಜನರ ಮನ ಈಗ ಫುಲ್ ಖುಷಿಯಾಗಿದೆ. ನಿಧಾನವಾಗಿ ಮೈದುಂಬಿಕೊಳ್ತಾ ಇರುವ ಗೋಕಾಕ್ ಫಾಲ್ಸ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಳೆಗಾಲದಲ್ಲಿ ಪ್ರವಾಸಿಗರನ್ನು ಸೆಳೆಯುವಂತಹ ಗೋಕಾಕ್ ಫಾಲ್ಸ್ ಇದು. ಘಟಪ್ರಭಾ ಜಲಾಶಯದಿಂದ ಬಿಡುಗಡೆಯಾಗಿರುವ ನೀರು, ಸೊ ಇದರ ಹಿನ್ನೆಲೆಯಲ್ಲಿ ಗೋಕಾಕ್ ಫಾಲ್ಸ್ನ ಜಲವೈಭವ ಹೀಗೆ ಕಾಣ್ತಾ ಇದೆ. ಇದು ಮುಂಗಾರು ಪೂರ್ವ ಮಳೆಯಾಗಿರೋದ್ರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಆಲ್ ಮಳೆಯಾಗಿದೆ. ಬೆಂಗಳೂರಿನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಲ್ಲಂತೂ ಇದೇ ಕತೆ. ಒಂದು ಸ್ವಲ್ಪ ಮಳೆ ಬಂತಂದರೆ ಸಾಕು, ವಾಹನ ಸವಾರರಂತೂ ಹೈರಾಣಾಗ್ತಾರೆ. ತಗ್ಗು ಪ್ರದೇಶದ ಮನೆಗಳವರಂತೂ ಯಾಕಪ್ಪ ಮಳೆ ಬಂತು ಅನ್ನುವಂಥ ಪ್ರಶ್ನೆ ಮಾಡೋ ಪರಿಸ್ಥಿತಿ ಇರುತ್ತೆ. ಆದರೆ ಬಿಸಿಲ ಬೇಗೆಯಿಂದ ಬೇಸತ್ತಿದ್ದ ಬಳಲಿ ಬಂಡಾಗಿದ್ದಂತಹ ಜನರಿಗೆ ಈ ಮಳೆ ಒಂದು ರೀತಿ ಖುಷಿ ಪಡಿಸುವಂತಹ ಕೆಲಸ ಮಾಡ್ತಾ ಇದೆ. ಬೆಳಗಾವಿಯ ಗೋಕಾಕ್ ಫಾಲ್ಸ್ನ ದೃಶ್ಯವನ್ನು ಕೂಡ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಇನ್ನು ಮೈಸೂರಿನ ಹುಣಸೂರಿನ ಕೆಲ ಗ್ರಾಮಗಳಲ್ಲಿ ಸಾಕಷ್ಟು ಮಳೆಯಾಗಿದೆ, ಹಾಗಾಗಿ ಮನೆ ಕುಸಿತಗೊಂಡಿದೆ. ಇನ್ನು ರಾಮನಗರದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಬೆಳೆದಿದ್ದ ತೆಂಗು, ಬಾಳೆ, ಮಾವಿನ ಮರಗಳು ಧರಾಶಾಹಿಯಾಗಿಬಿಟ್ಟಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.